ನಮಸ್ತೆ ವೀಕ್ಷಕರೆ, ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮೂರು ಸೋಂಕಿತರು ಪರೀಕ್ಷೆನ ಬರೆದೆವು. ಬಹಳ ಉತ್ತಮವಾಗಿ ಕೆಲವು ವಿದ್ಯಾರ್ಥಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಕಂಟೈನ್ಮೆಂಟ್ ಏರಿಯಾದಿಂದ ಬಂದ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆ ಸ್ಥಳಕ್ಕೆ ತಲುಪಬೇಕು ಅನ್ನೋಂಥ ಸಮಸ್ಯೆಗಳಿತ್ತು, ತಲುಪಿದ್ರು. ತಲುಪಿದ ನಂತರ ಅವರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡುವಂಥದ್ದಾಗಲಿ, ಅದರ ಜೊತೆಯಲ್ಲೇ ಸಿಂಪ್ಟಮ್ಯಾಟಿಕ್ ಇದ್ದವ್ರಿಗೂ ಸಪ್ರೇಟಾಗಿ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿರುವಂಥದ್ದಿದೆ. ಇವೆಲ್ಲ ವ್ಯವಸ್ಥೆಗಳನ್ನು ಯಾವ ಒಂದು ಸಮಸ್ಯೆ ಇಲ್ಲದೆ ನಿರ್ವಿಘ್ನವಾಗಿ ಬಹಳ ಉತ್ತಮವಾಗಿ ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಬಹಳಷ್ಟು ಸಂತೋಷಪಟ್ಟರು. ನಡೆದಂಥ ವ್ಯವಸ್ಥೆ, ರೀತಿ ನೀತಿ ಬಹಳ ಅತಿ ಉತ್ತಮವಾಗಿತ್ತು. ಅದಕ್ಕಾಗಿ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮುಖ್ಯಸ್ಥರು, ಇಲ್ಲಿನ ಸಿಬ್ಬಂದಿಗಳು ಹಾಗೂ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ನಮ್ಮ ಪದವಿ ಪೂರ್ವ ಇಲಾಖೆಯವರು, ಪದವಿ ಮತ್ತು ಇತರ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಭಾಳಷ್ಟು ಕಾರ್ಯವನ್ನು ಮಾಡಿ ಎಕ್ಸಾಮಿನೇಷನಲ್ಲಿ ಇನ್ವಿಜಿಲೇಟರ್ಸ್ ಆಗಿ ಕೆಲಸ ಮಾಡಿರುವಂಥವರು, ವೈದ್ಯರು ಮತ್ತು ಎಲ್ಲರಿಗೂ ಒಟ್ಟಾರೆ ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾಗಿ ತಮಗೆಲ್ಲ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಕೇಂದ್ರಗಳು, ಮೊದಲು ಸಿ ಇ ಟಿ ಪರೀಕ್ಷೆ ಕೇವಲ 53 ಕೇಂದ್ರದಲ್ಲಿ ನಡೀತಿತ್ತು. ಈ ಬಾರಿ ಕೇಂದ್ರಗಳನ್ನು ಹೆಚ್ಚಿಸಲಾಗಿದೆ. ಒಟ್ಟು ಸ್ಥಳ ಸೆಂಟರ್ಸ್ ಅಲ್ಲ ಸೆಂಟರ್ಸ್ ಅಲ್ಲ ಲೊಕೇಶನ್ಸ್ ಸ್ಥಳಗಳು ಕಳೆದ ವರ್ಷ ಬರೀ 53 ಸ್ಥಳದಲ್ಲಿ ಪರೀಕ್ಷೆ ನಡೆದಿತ್ತು. ಈ ಬಾರಿ ಹೊಸದಾಗಿ 75 ಆ್ಯಡ್ ಮಾಡಲಾಯಿತು. ಒಟ್ಟು 127 ಸ್ಥಳದಲ್ಲಿ ಪರೀಕ್ಷೆ ನಡೆದಿರುವಂಥದ್ದಿದೆ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ಸ್ 497 ಸ್ಥಳಗಳು. ಕಳೆದ ವರ್ಷ ಬರೀ 53 ಇತ್ತು, ಈ ಬಾರಿ 75 ಹೊಸದಾಗಿ ಆ್ಯಡ್ ಮಾಡಲಾಯಿತು. ಒಟ್ಟು ಸ್ಥಳಗಳು 127 ಸ್ಥಳಗಳು. ಮತ್ತು ಎಕ್ಸಾಮಿನೇಷನ್ ಸೆಂಟರ್ಸ್ 497 ಎಕ್ಸಾಮಿನೇಷನ್ ಸೆಂಟರ್ನ ಮಾಡಲಾಗಿದೆ. ಮತ್ತು 63 ಸೋಂಕಿತರು, ತಮಗೆಲ್ಲ ಈಗ ಮಾಹಿತಿ ಗೊತ್ತಿದೆ, 63 ಸೋಂಕಿತರು ಪರೀಕ್ಷೆಯನ್ನು ಬರೆದಿರುವಂಥದ್ದು. ಈ ಬಾರಿ ಈ ರಿಸಲ್ಟ್ಸು ಅತಿ ವೇಗದಲ್ಲಿ, ಕೋವಿಡಿನ ಸೋಂಕಿನ ಕಾಯಿಲೆ ಇದ್ರೂ ಸಾಮಾನ್ಯವಾಗಿ ಫಾಸ್ಟೆಸ್ಟ್ ಅಂದರೆ 25 ಇತ್ತು. ಈ ಬಾರಿ 21 ದಿನಕ್ಕೇ ಈ ರಿಸಲ್ಟನ್ನು ಕೊಡುವಂಥದ್ದಾಗಿದೆ. ಪರೀಕ್ಷೆ ನಡೆದ ದಿನ ವರ್ಮಾಲಕ್ಷ್ಮಿ ಹಬ್ಬ, ಇವತ್ತು ರಿಸಲ್ಟ್ಸ್ ಕೊಡೋ ದಿನ ಗೌರಿ ಹಬ್ಬ. ಹಬ್ಬದಿಂದ ಹಬ್ಬ, ವರ್ಮಾಲಕ್ಷ್ಮಿಯಿಂದ ಗೌರಿ ಹಬ್ಬಕ್ಕೆ ನಾವು ಫಲಿತಾಂಶವನ್ನು ಕೊಡುವಂಥದ್ದಾಗ್ತಿದೆ. ಭಾಳ ವೇಗದಲ್ಲಿ ಈ ಪರೀಕ್ಷೆ ಫಲಿತಾಂಶವನ್ನು ಕೊಡುವಂಥದ್ದಾಗ್ತಿದೆ. ಮತ್ತು ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಇದ್ಯಾವುದಕ್ಕೂ ಎದುರದೆ ಕೋವಿಡ್ 19 ಸೋಂಕಿನ ಕಾಯಿಲೆ ಯಾವ ಒಂದು ಕಾರ್ಯವನ್ನು ಮಾಡಲಿಕ್ಕೂ ಬಹಳಷ್ಟು ಅಡೆತಡೆಗಳನ್ನು ನಾವು ಎದುರಿಸ್ತಿದ್ದು. ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರು, ಪೋಷಕರು, ವಿದ್ಯಾರ್ಥಿಗಳು, ನಮ್ಮ ಹೈಕೋರ್ಟ್ ಎಲ್ಲರೂ ಸಾಕಷ್ಟು ಸಹಕಾರವನ್ನು ಕೊಟ್ಟು ಈ ಪರೀಕ್ಷೆಯ ಅವಶ್ಯಕತೆಯನ್ನು ಅರಿತುಕೊಂಡು ಈ ದಿಕ್ಕಿನಲ್ಲಿ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತು ನಾವು ಮಾಡಿದಂಥ ಈ ಪರೀಕ್ಷೆ ದಿಕ್ಸೂಚಿಯಾಗಿ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಮತ್ತು ಬೇರೆ ಬೇರೆ ಪರೀಕ್ಷೆಗಳು ನಡೀಲಿಕ್ಕೂ ಪೂರಕವಾಗಿರುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಚಟುವಟಿಕೆಗಳು ಸ್ಥಗಿತವಾಗದೆ ಎಲ್ಲ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯವಾಗಿದೆ. ಇದಕ್ಕೆ ಮಾಧ್ಯಮದ ಸ್ನೇಹಿತರು, ಪೋಷಕರು, ವಿದ್ಯಾರ್ಥಿಗಳು ಎಲ್ಲರಿಗೂ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರ ಒಂದು ಪೂರಕವಾಗಿ ಏನೊಂದು ಕೋವಿಡ್ 19 ನಮ್ಮಲ್ಲಿ ಹೆಚ್ಚು ನಾವು ಕೇಳೋಕ್ಕೆ ಶುರು ಆಗಿದ್ದು, ಅದು ನವಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿದ್ದರೂ ಸಹ ಫೆಬ್ರವರಿಯಲ್ಲಿ ವ್ಯಾಪಕವಾಗಿ ಕೇಳುವಂಥ ಒಂದು ಸುದ್ದಿ ಕೋವಿಡ್ 19 ಬಗ್ಗೆ ವ್ಯಾಪಕವಾಗಿ ಕೇಳುವಂಥದ್ದಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ರಕ್ಷಣೆಗೆ ಬರಬೇಕು ಅಂತ ಆನ್ಲೈನ್ ಟ್ರೈನಿಂಗ್,
ಸಿಇಟಿ ಮತ್ತು ನೀಟ್ ಎರಡೂ ಪರೀಕ್ಷೆಗಳಿಗೆ ಆನ್ಲೈನ್ ಟ್ರೈನಿಂಗನ್ನು ಒದಗಿಸಿದ್ದೀವಿ. ಗೆಟ್ ಸೆಟ್ ಗೋ, ಈ ಗೆಟ್ ಸೆಟ್ ಗೋ ನಮ್ಮ ವಿದ್ಯಾರ್ಥಿಗಳಿಗೆ ನೆರವಿಗೆ ಬಂದು ಇದರ ಸಂಪೂರ್ಣ ಸದ್ಬಳಕೆಯನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿಕೊಂಡಿದ್ದಾರೆ. ಇದರ ಉಪಯೋಗ ಆಗಿದೆ, ಭಾಳ ಯಶಸ್ವಿಯಾಗಿ. ನೀವು ನೋಡಿದ್ರೆ ಗೂಗಲ್ನಲ್ಲೂ ರೇಟಿಂಗ್ 4.2 ರೇಟಿಂಗ್ ಆಗಿರುವಂಥದ್ದಿದೆ. ಮತ್ತು ಸರ್ಕಾರದಿಂದ ಅಲ್ಪಾವಧಿಯಲ್ಲಿ ಅಲ್ಪ ಸಮಯದಲ್ಲಿ ಅದನ್ನೂ ಸಹ ಆಯೋಜನೆ ಮಾಡಿದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಹಾಗಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಯಾವ ರೀತಿ ಏನು ಅಂಕಿಅಂಶಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಒಟ್ಟು ಇದನ್ನು ನಾವು ಈ ವ್ಯವಸ್ಥೆಯನ್ನು ಆ್ಯಪಿನ ಮೂಲಕ ಮತ್ತು ವೆಬ್ಬಿನ ಮೂಲಕ ಗೆಟ್ ಸೆಟ್ ಕೋನ ಬಳಕೆಯನ್ನು ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಪ್ರತಿಯೊಂದು ವಿದ್ಯಾರ್ಥಿನೂ ತಮ್ಮ ಲಾಗಿನ್ ನಂಬರ್ ಯಾವುದು ಅಂದರೆ ತಮ್ಮ ಸಿಇಟಿ ಕರ್ನಾಟಕ ಸಿಇಟಿ ಪರೀಕ್ಷೆಗೆ ಏನು ಅಪಿಯರ್ ಆಗ್ತಿದಾರಲ್ಲ, ನೀಟ್ ಪರೀಕ್ಷೆಗೆ ಅಪಿಯರ್ ಆಗ್ತಿದಾರಲ್ಲ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಬಳಕೆಯನ್ನು ಮಾಡಿಕೊಂಡು ಅವ್ರನ್ನ ಲಾಗಿನ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಯಿತು. ಹಾಗಾಗಿ ಬರೀ ಬಳಕೆದಾರ ಮಾತ್ರ ಬರಲಿಕ್ಕೆ ವ್ಯವಸ್ಥೆ ಇತ್ತು, ಬೇರೆಯವರು ಯಾರು ಬರಲಿಕ್ಕೆ ಅವಕಾಶವನ್ನಿಲ್ಲದೆ ಮಾಡಿದ್ದು. ಆ್ಯಪ್ ಪ್ಲಸ್ ವೆಬ್ ಲಾಗಿನ್ನು 162,953 ಜನ ಮಾಡಿಕೊಂಡಿದ್ದಾರೆ. ಕೊಡ್ತೀವಿ. ಯಾಕೆಂದರೆ ಈ ವಿಚಾರ ತಿರುಗಿ ಹೇಳ್ತಿರೋದು, ಇದು ಒಂದು ಶಾಶ್ವತವಾಗಿ ಒಂದು ಪರಿಹಾರ ಆಗಿರೋದ್ರಿಂದ ಪ್ರತಿ ವರ್ಷವೂ ಇದನ್ನು ಬಳಕೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಪರ್ಮನೆಂಟ್ ಪ್ರೋಗ್ರಾಮ್ ಮಾಡಿ ಇದು ಶಾಶ್ವತವಾಗಿ ಈ ಅನುಕೂಲತೆಯನ್ನು ಜನ ಬಳಕೆ ಮಾಡಲಿಕ್ಕೆ ಇದು ಭಾಳಷ್ಟು ನೆರವಾಗಿರುವಂಥದ್ದು. ಎಲ್ಲೇ ಇದ್ರೂ ಯಾವ ಒಂದು ಖರ್ಚು ವೆಚ್ಚ ಇಲ್ಲದೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಲಾಭ ಆಗಿದೆ. ಹಾಗಾಗಿ ಇದರ ಈ ಸಂದರ್ಭದಲ್ಲಿ ಇವತ್ತೇನು ಸಿಇಟಿ ಫಲಿತಾಂಶವನ್ನು ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಇನ್ನು ಮುಂದೆ ಬರೆಯುವಂಥ ವಿದ್ಯಾರ್ಥಿಗಳಿಗೂ ಇದರ ಲಾಭ ಉಪಯೋಗವನ್ನು ತಿಳಿಸುವಂಥ ಒಂದು ಪ್ರಯತ್ನವಾಗಿದೆ. ಟೋಟಲು ಸಾಕಷ್ಟು ಎಲ್ಲ ಮಾಡ್ಯೂಲ್ಸು, ವೆಬ್ಸೈಟ್ ವಿಸಿಟರ್ಸ್ ಎಲ್ಲವನ್ನು ಅಂಕಿಅಂಶ ಕೊಡುವಂಥದ್ದು ಮಾಡ್ತೀವಿ. ಮತ್ತು ಇವತ್ತು ಈ ಫಲಿತಾಂಶ ವಿಚಾರದಲ್ಲಿ ಒಂದಿಷ್ಟು ವಿಚಾರಗಳನ್ನು ಫಲಿತಾಂಶ ಘೋಷಣೆ ಆಗೋ ಮುಂಚೆ ಒಂದಿಷ್ಟು ಅಂಕಿಅಂಶಗಳನ್ನು ಇನ್ನೂ ಒಂದಿಷ್ಟು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಪರಿಷ್ಕೃತ ಸರಿ ಉತ್ತರಗಳನ್ನು ಆಧರಿಸಿ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಮತ್ತು ಪರಿಷ್ಕೃತ ಸರಿ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅದೆಲ್ಲ ಘೋಷಣೆ ಮಾಡಲಾಯಿತು, ಪ್ರಕಟಿಸಲಾಯಿತು. ಅರ್ಹತಾ ಪಟ್ಟಿಯ ಸಿದ್ಧಪಡಿಸಿದ ನಂತರ ಇಂಜಿನಿಯರಿಂಗ್ ಕೋರ್ಸಿಗೆ ಎಲಿಜಿಬಿಲಿಟಿ ಬಂದಂಥವರು 194,000 ಚಿಲ್ಲರೆಯಲ್ಲಿ 194,419 ವಿದ್ಯಾರ್ಥಿಗಳು ಒಟ್ಟು ಅರ್ಜಿ ಸಲ್ಲಿಸಿದ್ದು. ಒಟ್ಟು ಪರೀಕ್ಷೆಗೆ ಅಪಿಯರ್ ಆಗಿದ್ದು 175,349. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಒಟ್ಟು ಅರ್ಜಿ ಆಗದಂಥವರು 194,419 ಇಂಜಿನಿಯರಿಂಗ್ ಒಟ್ಟು ಅರ್ಜಿ ಹಾಕಿರೋದು ಸಿಇಟಿಗೆ 194,419. ಪರೀಕ್ಷೆ ಬರೆದವರು 175,349. 175,349. ಅಲ್ಲೇ ನಂಗೆ ನೋಡ್ತೀರಿ, ಹೋಗಿ ಆಫ್ ಮಾಡಿ ಬನ್ನಿ ಸರ್. ಪರೀಕ್ಷೆಯಲ್ಲಿ ಅಪಿಯರ್ ಆಗಿದ್ದವರು 194,419. ಈ ಪೈಕಿ ಏನು ಅಪಿಯರ ಅರ್ಜಿ ಹಾಕಿರೋರಲ್ಲಿ 175,349 ವಿದ್ಯಾರ್ಥಿಗಳು ಪರೀಕ್ಷೆನ ಬರೀತಾರೆ, ಹಾಜರಾಗ್ತಾರೆ. 175,349. ಒಟ್ಟು ಇದರಲ್ಲಿ ಏನು 175,349 ವಿದ್ಯಾರ್ಥಿಗಳು ಅಪಿಯರ್ ಆಗ್ತಾರೆ, ಅದರಲ್ಲಿ 153,470 153,470 ಜನ ವಿದ್ಯಾರ್ಥಿಗಳು ಒಂದು ಇಂಜಿನಿಯರಿಂಗ್ ಕೋರ್ಸಿಗೆ ರ್ಯಾಂಕನ್ನು ನೀಡಲಾಗಿದೆ. ಇದರಲ್ಲಿ ಅಪಿಯರ್ ಆಗಿರೋದ್ರಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ ಮಾತ್ರ 153,470 ಸ್ಟೂಡೆಂಟ್ಸ್
ಹ್ಯಾವ್ ಬೀನ್ ಅವಾರ್ಡೆಡ್ ರ್ಯಾಂಕ್. ಮುಂದುವರೆದು ಕೃಷಿ ಕೋರ್ಸಿಗೆ ರ್ಯಾಂಕ್ 127,627 ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ರ್ಯಾಂಕನ್ನು ಕೊಡಲಾಗಿದೆ. 127,627. ಮತ್ತು ವೆಟ್ರನರಿಗೆ 129,666. 129,666 ರ್ಯಾಂಕನ್ನು ಘೋಷಣೆ ಮಾಡಲಾಗಿದೆ. ಯೋಗ ಮತ್ತು ನ್ಯಾಚುರೋಪತಿಗೆ 129,611. 129,611 ರ್ಯಾಂಕ್ಸ್ ಹ್ಯಾವ್ ಬಿನ್ ಅನೌನ್ಸ್ಡ್. ಮತ್ತು ಬಿ ಫಾರ್ಮಾ ಮತ್ತು ಡಿ ಫಾರ್ಮಾ ಕೋರ್ಸ್ಗಳಿಗೆ ಅರ್ಹತೆಯನ್ನು ಪಡೆದಂಥ ಅಭ್ಯರ್ಥಿಗಳು 155,552. 155,552 ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಆ್ಯಂಡ್ ದೋಸ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಗಿವನ್ ರ್ಯಾಂಕ್. ಇವತ್ತು ಏನು 12:30 ಇವತ್ತು ರಿಸಲ್ಟ್ ಅನೌನ್ಸ್ ಆಗ್ತಿದೆ. ಪ್ರಾಧಿಕಾರದ ವೆಬ್ಸೈಟ್ ಡೀಟೇಲ್ಸ್ ಕೊಟ್ಟಿದ್ದೀವ ಇದೆಯಾ ಅನೌನ್ಸ್ ಮಾಡಬೇಕಾ? http://kea.kar.nic.in. ಇನ್ನೊಂದು ವೆಬ್ಸೈಟ್ http://cet.kar.nic.in ಹಾಗೂ https://kar.results.nic.in. ರಿಪೀಟ್ ಮಾಡಬೇಕಾ? ಪ್ರೆಸ್ ನೋಟ್ ಮೂಲಕ ಗಳಲ್ಲಿ ಫಲಿತಾಂಶ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ವಿಷಯವಾರು ಅಂಕಗಳನ್ನು ವಿವರಗಳನ್ನು ಮೇಲ್ಕಂಡ ವೆಬ್ಸೈಟ್ಗಳಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಂಜಿನಿಯರಿಂಗ್, ಪಶುಸಂಗೋಪನೆ, ಕೃಷಿ ವಿಜ್ಞಾನ, ಫಾರ್ಮಸಿ ಕೋರ್ಸ್ ಮೊದಲಾದ 10 ರ್ಯಾಂಕಿನ ಪಡೆದ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ಹೇಳ್ತೀವಿ. ಕೊಡ್ತೀವಿ ರೀ. ಒಂದು ನಿಮಿಷ. ಮತ್ತು ಈ ಒಂದು ಫಲಿತಾಂಶದಲ್ಲಿ ಇದರಲ್ಲಿ ಮಹಿಳೆ ಹುಡುಗರು ಮತ್ತು ಹುಡುಗಿಯರು ಎಷ್ಟು ಅಪ್ಪಿಯರ್ ಆಗಬೇಕಾ, ಬ್ರೇಕಪ್ ಏನಾರು ಬೇಕಾ? ಒಟ್ಟು ಅರ್ಜಿ ಹಾಕಿದ್ದು 194,419. ಬಾಯ್ಸ್ ಅಪಿಯರ್ ಆಗಿರುವಂಥವರು 96,215. 96,215 ಅಪ್ಲಿಕೇಶನ್ ಆಗ್ತಾರೆ. ಅಪಿಯರ್ ಆಗಿದ್ದವರು ಹುಡುಗರುಗಳು 88,029. 88,029 ಹುಡುಗಿಯರು. ಗರ್ಲ್ಸ್ ಅಪ್ಲೈ ಮಾಡಿದ್ದು 98,204. ಪರೀಕ್ಷೆ ಬರೆದವರ ಸಂಖ್ಯೆ 87,320. ಇದು ಇನ್ನು ಫರ್ದರ್ ಯಾವ ಕೋರ್ಸಿಗೆ ಎಷ್ಟೆಷ್ಟು ಬೇಕು ಅಪಿಯರ್ ಆಗಿದ್ದಾರೆ ಹುಡುಗ ಹುಡುಗಿ ಲೆಕ್ಕ ಬೇಕಾ? ಬೇಡಲ್ಲ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಕಿಅಂಶ ಕೊಡ್ತೀನಿ. ಈ ಒಂದು
PCM combination ಇದ್ದವರು number of candidates appeared with PCM combination 28,337 PCP 2,412 PCMB PCM ಮತ್ತು PCB 144,600 ಮತ್ತೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ 60-60 ಸ್ಕೋರ್ ಮಾಡಿದವರು ಫಿಸಿಕ್ಸ್ನಲ್ಲಿ ಯಾರೂ ಇಲ್ಲ ಕೆಮಿಸ್ಟ್ರಿನಲ್ಲಿ 3 ವಿದ್ಯಾರ್ಥಿಗಳು 60-60 ಸ್ಕೋರ್ ಮಾಡಿದ್ದಾರೆ ಮ್ಯಾಥ್ಸ್ನಲ್ಲೂ ಯಾರಿಲ್ಲ 60-60 ಸ್ಕೋರ್ ಮಾಡಿದವರು ಯಾರೂ ಇಲ್ಲ ಬಯಾಲಜಿನಲ್ಲಿ 80 ವಿದ್ಯಾರ್ಥಿಗಳು 60-60 ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳು ಬಯಾಲಜಿನಲ್ಲಿ 80 ಜನ ಕೆಮಿಸ್ಟ್ರಿನಲ್ಲಿ 3 ಜನ 100% ಸ್ಕೋರ್ ಮಾಡಿದವರು ಕೆಮಿಸ್ಟ್ರಿಯಲ್ಲಿ 3 ಜನ ಫಿಸಿಕ್ಸಲ್ಲಿ ಒಬ್ಬರೂ ಇಲ್ಲ ಮ್ಯಾಥ್ಸಲ್ಲೂ ಒಬ್ಬರೂ ಇಲ್ಲ ಬಯಾಲಜಿನಲ್ಲಿ 80 ಜನ ಇನ್ನು ಮಿಕ್ಕಿದೆಲ್ಲ 59 ಜನದ್ದು ಅವೆಲ್ಲ ನೆಕ್ಸ್ಟ್ ಇದು ಮಾಡ್ಕೊಳ್ತೀವಿ ಈಗ ರಿಲೀಸು ರ್ಯಾಂಕ್ಗಳನ್ನ ವೆಂಕಟರಾಜ್ ಕಮ್ ಎಸ್ ಸರ್ ಈಗ ವೆಬ್ಸೈಟಲ್ಲಿ 2 ನಿಮಿಷ ಯಾರ್ಯಾರಿಗೆ ರ್ಯಾಂಕು ಫಸ್ಟ್ 10 ರ್ಯಾಂಕ್ಸ್ ಹೇಳ್ಬಿಡ್ತೀನಿ ಮತ್ತು ಅದರ್ ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ಏನಿದ್ರು ನಾನು ಹೇಳೋಂಥದ್ದು ಮಾಡ್ತೀನಿ ಇಂಜಿನಿಯರಿಂಗ್ನಲ್ಲಿ ಫಸ್ಟ್ ರ್ಯಾಂಕ್ ರಕ್ಷಿತಾ ಅವರ ರಿಜಿಸ್ಟ್ರೇಷನ್ ನಂಬರು CP196 ಫಸ್ಟ್ ರ್ಯಾಂಕನ್ನು ಪಡೆಯಲಾಗಿದೆ ರಕ್ಷಿತಾ ಎಂ ಅವರು RV PUC ಕಾಲೇಜ್ ಬೆಂಗಳೂರು ಸೆಕೆಂಡ್ ರ್ಯಾಂಕ್ ಶುಭನ ಆರ್ ಶ್ರೀ ಚೈತನ್ಯ ಇ ಟೆಕ್ನೋ ಸ್ಕೂಲ್ ಬೆಂಗಳೂರು ಮೂರನೇ ರ್ಯಾಂಕ್ ಎಂ ಶಶಾಂಕ್ ಬಾಲಾಜಿ ಬೇಸ್ PUC ಕಾಲೇಜ್ ಹುಬ್ಳಿ ನಾಲ್ಕನೇ ರ್ಯಾಂಕ್ ಶಶಾಂಕ್ ಪಿ ಎಕ್ಸ್ಪೋರ್ಟ್ PU ಕಾಲೇಜ್ ಮ್ಯಾಂಗ್ಳೂರ್ ಐದನೇ ರ್ಯಾಂಕ್ ಸಂದೀಪನ್ ನಾಸ್ಕರ್ ಔಟ್ಸೈಡ್ ಕರ್ನಾಟಕ ಹೊರ ರಾಜ್ಯ ನಮ್ಮ ಹೊರನಾಡು ಕನ್ನಡಿಗ ಐದು ಸಾಕ ವಿ ನೀಡ್ ಟು ರೀಡ್ ಆಲ್ ದ ಟೈಮ್ BSc ಅಗ್ರಿಕಲ್ಚರ್ನಲ್ಲಿ ಫಸ್ಟ್ ರ್ಯಾಂಕ್ ವರುಣ್ ಗೌಡ AB ಎಕ್ಸ್ಪರ್ಟ್ PU ಕಾಲೇಜ್ ಮಂಗಳೂರು ಅಗ್ರಿಕಲ್ಚರಲ್ಲಿ ಸೆಕೆಂಡ್ ರ್ಯಾಂಕ್ ಸಂಜನಾ ಕೆ ಬೇಸ್ PU ಕಾಲೇಜ್ ಮೈಸೂರು ಮೂರನೇ ರ್ಯಾಂಕ್ ಲೋಕೇಶ್ ಬಿ ಜೋಗಿ ಶ್ರೀ ರಾಮಕೃಷ್ಣ ವಿದ್ಯಾಶಾಲಾ PU ಕಾಲೇಜ್ ಮೈಸೂರು ವೆಟರ್ನರಿಯಲ್ಲಿ ಫಸ್ಟ್ ರ್ಯಾಂಕ್ ಸಾಯಿ ವಿವೇಕ್ ನಾರಾಯಣ್ ಇ ಟೆಕ್ನೋ ಸ್ಕೂಲ್ ಬೆಂಗಳೂರು ಸೆಕೆಂಡ್ ರ್ಯಾಂಕ್ ಆರ್ಯನ್ ಮಹಾಲಿಂಗಪ್ಪ ಪ್ರಗತಿ PU ಸ್ಕೂಲ್ ಕೋಟ ಸಂಜನಾ ಕೆ ಬೇಸ್ PU ಕಾಲೇಜ್ ಮೈಸೂರು ಮೂರನೇ ರ್ಯಾಂಕ್ ಬಿ ಫಾರ್ಮದಲ್ಲಿ ಸಾಯಿ ವಿವೇಕ್ ನಾರಾಯಣ್ ಇ ಟೆಕ್ನೋ ಸ್ಕೂಲ್ ಬೆಂಗಳೂರು ಸೆಕೆಂಡ್ ರ್ಯಾಂಕ್ ಸಂದೀಪನ್ ಹೊರರಾಜ್ಯ ಹೊರನಾಡು ಕನ್ನಡಿಗ ಪವನ್ ಎಸ್ ಗೌಡ ನಾರಾಯಣ PU ಕಾಲೇಜ್ ಬೆಂಗಳೂರು ಇಟ್ ಇಸ್ ಲೈವ್ ರಿಸಲ್ಟ್ ಇಸ್ ಲೈವ್ ನೌ ಯಾ
ಮತ್ತು ಯಾರಿಗೆ ಇವತ್ತು ರ್ಯಾಂಕ್ ಘೋಷಣೆ ಆಗಿರಲ್ಲ ಕೆಲವರು ತಮ್ಮ ಮಾಸ್ಕ್ ಕಾರ್ಡ್ನ ಅಪ್ಲೋಡ್ ಮಾಡಿರಲ್ಲ ಯಾರಿಗೆ ರ್ಯಾಂಕ್ ಸಿಕ್ಕಿರಲ್ಲ ಅವರು ತಮ್ಮ ಮಾಸ್ಕ್ ಕಾರ್ಡನ್ನು ತಕ್ಷಣ ಅಪ್ಲೋಡ್ ಮಾಡಿದ್ರೆ ತಮ್ಮ ರ್ಯಾಂಕ್ ಘೋಷಣೆ ಆಗುವಂಥದ್ದಾಗುತ್ತೆ ಕೆಲವರು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿನಲ್ಲಿ ಮಾರ್ಕ್ ಕಾರ್ಡ್ನ ಅಪ್ಲೋಡ್ ಮಾಡಿರಲ್ಲ ಅವ್ರು ತಕ್ಷಣ ಅಪ್ಲೋಡ್ ಮಾಡಿದ್ರೆ ರಿಸಲ್ಟ್ ಪಡುವಂಥದ್ದಾಗುತ್ತೆ ಯಾರು ರೀವ್ಯಾಲ್ಯೇಷನ್ಗೆ ಹಾಕ್ತಾರೆ ಅವರ ರೀವ್ಯಾಲ್ಯೇಷನ್ ಮಾರ್ಕ್ಸ್ ಏನು ಬರುತ್ತೆ ಅದರ ಆಧಾರಿತವಾಗಿ ತಿರ್ಗಾ ರ್ಯಾಂಕನ್ನು ರೀಕನ್ಸಿಡರ್ ಮಾಡಲಾಗುತ್ತೆ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಮತ್ತೆ ಆನ್ಲೈನ್ ಸಿ ಟಿ ಕೌನ್ಸಿಲಿಂಗ್ ರಿಗಾರ್ಡಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದಕ್ಕೂ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ಘೋಷಣೆ ಮಾಡಲಾಗಿದೆ ಇವತ್ತು ಪಿ ಡಿ ಎಫ್ ಫಾರ್ಮ್ಯಾಟ್ನಲ್ಲಿ ತಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ ಶೆಡ್ಯೂಲ್ ಪ್ರಕಾರ 1,000 to 2,000 ರ್ಯಾಂಕ್ಸಿಗೆ September 2nd to September 3rd ಬಿಟ್ವೀನ್ September 2nd and September 3rd ಒನ್ ಫಸ್ಟ್ ರ್ಯಾಂಕಿಂದ 2,000 ರ್ಯಾಂಕ್ವರೆಗೂ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ 4th to 6th 2001 ರ್ಯಾಂಕಿಂದ 2001 7,000 ರ್ಯಾಂಕ್ ಹಾಗೇನೆ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದೆ 2nd ಪ್ರಾರಂಭ ಆಗಿ 27th ಸೆಪ್ಟೆಂಬರ್ವರೆಗೂ ರ್ಯಾಂಕ್ ವೈಸ್ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಮಾಡ್ತೀವಿ ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆನ್ಲೈನಲ್ಲೇ ವೆರಿಫಿಕೇಷನ್ ಮಾಡುವಂಥದ್ದಾಗುತ್ತೆ ಯಾರು ಸ್ವತಃ ದೈಹಿಕವಾಗಿ ಫಿಸಿಕಲಿ ಬರುವಂಥ ಅವಶ್ಯಕತೆ ಇಲ್ಲ ಕೌನ್ಸಿಲಿಂಗೂ ಆನ್ಲೈನಲ್ಲಿ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆನ್ಲೈನಲ್ಲೇ ಆಗುತ್ತೆ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಆನ್ಲೈನಲ್ಲಿ ಆಗಲಿಕ್ಕೆ ರ್ಯಾಂಕ್ ವಾರು ಮಾಡಿದ್ವಿ ದಿನಾಂಕಕ್ಕೆ ರ್ಯಾಂಕ್ ವೈಸ್ ಮಾಡಲಾಗಿದೆ ಆ ರ್ಯಾಂಕಿಂದ ಆಯಾ ದಿನಾಂಕವಾರು ರ್ಯಾಂಕ್ ವಾರು ವೆರಿಫಿಕೇಷನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಲಾಗಿದೆ ಪಿ ಡಿ ಎಫ್ ಫಾರ್ಮ್ಯಾಟ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಆಗಿರುವಂಥದ್ದು ಇದು ಕೌನ್ಸಿಲಿಂಗ್ ಶೆಡ್ಯೂಲ್ ನಾವು ನೀಟ್ ಮತ್ತು ಜೆಇಇ ಪ್ರಕಾರ ನಾವು ಅನೌನ್ಸ್ ಮಾಡ್ತೀವಿ ಅಕ್ಟೋಬರ್ ತಿಂಗಳಲ್ಲಿ ಮತ್ತು ಇವತ್ತೇನು ಫಲಿತಾಂಶವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಅಕ್ಟೋಬರ್ ತಿಂಗಳಲ್ಲಿ ಕೌನ್ಸಿಲಿಂಗ್ ಮಾಡುವಂಥದ್ದಾಗ್ತದೆ ಇನ್ನು ದಿನಾಂಕಗಳನ್ನು ಸ್ಪಷ್ಟವಾಗಿ ನಮ್ಮ ನೀಟ್ ನ್ಯಾಟ್ ಮತ್ತು ಜೆ ಡಬ್ಲ್ಯೂ ಪರೀಕ್ಷೆ ದಿನಾಂಕ ಆದ ನಂತರ ಪರೀಕ್ಷೆ ಆದ ನಂತರ ಫಲಿತಾಂಶ ಪ್ರಕಟಣೆ ಆಗಿ ಅವರ ಒಂದು ಕೌನ್ಸಿಲಿಂಗ್ ಡೇಟ್ಸ್ನ ನೋಡಿಕೊಂಡು ನಮ್ಮ ಕೌನ್ಸಿಲಿಂಗ್ ಡೇಟ್ಸ್ನ ಅನೌನ್ಸ್ ಮಾಡುವಂಥದ್ದಾಗುತ್ತೆ ಅಕಾಡೆಮಿಕ್ ಇಯರು ನವೆಂಬರಿಂದ ಪ್ರಾರಂಭ ಆಗುವಂಥದ್ದಿದೆ ಎ ಐ ಸಿ ಟಿ ಕ್ಯಾಲೆಂಡರ್ ಪ್ರಕಾರ ಎ ಐ ಸಿ ಟಿ ಈಗಾಗಲೇ ಕ್ಯಾಲೆಂಡರ್ನ ಪ್ರಕಟಣೆ ಮಾಡಿದ್ದಾರೆ ಈಗಿನ ಪ್ರಕಾರ ಇನ್ನೇನಾರು ಇದೆಯಾ ಇಲ್ಲ ಸರ್ ತಾವೇನಾರು ಕೇಳಲಿಕ್ಕಿದೆಯಾ ಇನ್ನೇನಾರು ಸರ್ ಎಲ್ಲ ಹೋಗಿದೆಯಲ್ಲ ಥ್ಯಾಂಕ್ ಯು ಮೊದಲೇ ಕೊಟ್ಟರೆ ನಿಮಗೂ ಎಂಗೇಜ್ ಅಲ್ಲಿದೆ ಸರ್ ಅದು ಏನಾರ ಪ್ರಶ್ನೆ ಇಲ್ಲಲ್ಲ ಏನಿಲ್ಲ ಕೋವಿಡ್ ಪಾಸಿಟಿವ್ ಪೇಷಂಟ್ಗಳಿಗೆ ಒಬ್ಬರಿಗೆ 214 ರ್ಯಾಂಕ್ ಕೂಡ ಸಿಕ್ಕಿದೆ ಒಬ್ಬರಿಗೆ 615 ರ್ಯಾಂಕ್ ಅಗೇನ್ ಸರ್ ಕೋವಿಡ್ ಪಾಸಿಟಿವ್ ಮತ್ತೆ 214 ಒಂದು ವಿಶೇಷವಾಗಿ ಕೋವಿಡ್ 19 63 ವಿದ್ಯಾರ್ಥಿಗಳಲ್ಲಿ ಒಂದು ವಿದ್ಯಾರ್ಥಿಗೆ 214 ರ್ಯಾಂಕ್ ಬಂದಿದೆ ಇನ್ನೊಂದು ವಿದ್ಯಾರ್ಥಿಗೆ 615 ಒಂದೇ ಒಂದು ನಿಮಿಷ ತನು ಒಂದು ನಿಮಿಷ ಏನೇನು ಎಲ್ಲ ಆನ್ಲೈನಲ್ಲೇ ಕೌನ್ಸಿಲಿಂಗ್ ಆಗುತ್ತಲ್ಲ
ಎರಡು ರೌಂಡ್ ಆಫ್ ಕೌನ್ಸಿಲಿಂಗ್ ಇರುತ್ತೆ, ಟೂ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಪ್ಲಸ್ ಒಂದು ಎಕ್ಸ್ಟೆಂಡೆಡ್ ಕೌನ್ಸಿಲಿಂಗ್ ಒಂದಿರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಎಕ್ಸ್ಟೆಂಡೆಡ್ ಕೌನ್ಸಿಲಿಂಗ್. ಎಕ್ಸ್ಟೆಂಡೆಡ್ ಕೌನ್ಸಿಲಿಂಗ್ ಅಂದರೆ ಮಾಪ್ ಅಪ್ ರೌಂಡು. ಆವಾಗ ತನಗೆ ಅವರು ಚೇಂಜ್ ಮಾಡ್ಬೋದು ಅಷ್ಟೆ, ಆಗ ಯಾರು ಬೇಕೋ ಚೇಂಜ್ ಮಾಡ್ಲಿಕ್ಕೆ ಹೋಗಿ ಹೇಳಿ ತನ್ನವರೇ. What would you say is the impact of COVID and the performance of the result in there, and impact other one of my questions? And second question is related to the counseling which we ask every year, sir. So most often what happens is a lot of engineering seats won't go vacant. So what a lot of meritorious students do is they take the engineering seat and then they surrender the seats. So from our top colleges now, pura engineering seats go vacant. ಪರೀಕ್ಷೆ ಭಾಳ ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯವಾಗಿದೆ. ಕೋವಿಡ್ 19 ಕಾಯಿಲೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಸ್ಟೂಡೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ದೇವ್ ಡನ್ ವೆಲ್. ಹಾಗಾಗಿ ಅಂಕಿಅಂಶದಲ್ಲಿ ನೋಡಿದ್ರೆ ಇನ್ನೂ ಬೆಟರ್ ಆಗಿದೆ ಅಂತ ಅನ್ನೋಂಥದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಎರಡನೇದು, ನಾವೆಲ್ಲ ಕೋಆರ್ಡಿನೇಟ್ ಮಾಡ್ಕೋತಾ ಇದ್ದೀವಿ. ನೀಟ್ ಎಕ್ಸಾಮ್, ನ್ಯಾಟ್ ಎಕ್ಸಾಮ್ ಮತ್ತು JEE ಇವೆಲ್ಲವೂ ಕೋಆರ್ಡಿನೇಟೆಡ್ ಆಗಿ ಅವರ ಕೌನ್ಸಿಲಿಂಗ್ ಡೇಟ್ಸ್ ಎಲ್ಲ ನೋಡಿಕೊಂಡು ಮತ್ತು CET ಡೌಟ್ ಕೌನ್ಸಿಲಿಂಗ್ ಡೇಟ್ಸ್ನ ಅನೌನ್ಸ್ ಮಾಡೋಂಥದ್ದು ಮಾಡ್ತಾ ಇದ್ದೀವಿ. ಯಾವ ಕಾರಣದಲ್ಲೂ ಈ ಮೆರಿಟ್ ಸೀಟ್ಸ್ನ ವ್ಯರ್ಥವಾಗದೆ ವೇಸ್ಟ್ ಆಗೋಕ್ಕೆ ಅವಕಾಶವನ್ನು ಕೊಡದೆ ಇವೆಲ್ಲ ರೀತಿ ಸರಿಯಾಗಿ ಅವಕಾಶ ಬೇರೆ ವಿದ್ಯಾರ್ಥಿಗಳಿಗೆ ಸಿಗೋ ರೀತಿಯಲ್ಲಿ ಮೆರಿಟ್ ಪ್ರಿವೇಲ್ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ವಿ ಹವ್ ಟೇಕನ್ ಆಲ್ ಪ್ರಿಕಾಷನ್ ವಿಲ್ ಬಿ ಟೇಕನ್. ಬೇಸಿಕಲಿ ಎಲ್ಲ ಎಕ್ಸಾಮ್ನು ನೀಟ್ ಕೌನ್ಸಿಲಿಂಗ್ ಆಗೋದು ನಮ್ಮಲ್ಲೇ ಆಗುತ್ತೆ, ಹಾಗಾಗಿ ಕೋಆರ್ಡಿನೇಷನ್ ಬರುತ್ತೆ. ಆ JEEದು ಒಂದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ, ಅದನ್ನು ನೋಡ್ಕೊಂಡು ಮಾಡೋಂಥದ್ದು ಆಗುತ್ತೆ. ಹಾಗಾಗಿ ಎಲ್ಲೂ ವ್ಯರ್ಥವಾಗಲ್ಲ. ಮತ್ತು ಸೀಟನ್ನು ನಾವು ವಿ ಹವ್ ಟೇಕನ್ ಮ್ಯಾಕ್ಸಿಮಮ್ ಪ್ರಿಕಾಷನ್. ವಿ ಆರ್ ಟ್ರೈಂಗ್ ಟು ಮೇಕ್ ದ ಕಾಲೇಜಸ್ ರೆಸ್ಪಾನ್ಸಿಬಲ್ ಫಾರ್ ದ ಸಬ್ಮಿಷನ್ ಆಫ್ ಡಾಕ್ಯುಮೆಂಟ್ಸ್ಗೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಸಬ್ಮಿಟೆಡ್ ಇನ್ ದೇ ರೆಸ್ಪೆಕ್ಟಿವ್ ಕಾಲೇಜಸ್ ವೇರ್ ಎವರ್ ದೇ ಗೆಟ್ ಅಡ್ಮಿಟೆಡ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಸೆಕೆಂಡ್ ರೌಂಡ್. ಆಲ್ ದ ಡಾಕ್ಯುಮೆಂಟ್ ನೀಡ್ಸ್ ಟು ಬಿ ಸಬ್ಮಿಟೆಡ್ ಆ್ಯಂಡ್ ಇಟ್ ನೀಡ್ಸ್ ಬಿ ಕ್ಲಾರಿಫೈಡ್ ವೆದರ್ ದ ಅಡ್ಮಿಷನ್ ಇಸ್ ಬಿನ್ ಟೇಕನ್ ಆರ್ ನಾಟ್, ಆರ್ ದ ಡಾಕ್ಯುಮೆಂಟ್ಸ್ ಹ್ಯಾವ್ ಬಿನ್ ಸಬ್ಮಿಟೆಡ್ ಆರ್ ನಾಟ್. ಯಾರ್ಯಾರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲ್ಲ ಸೆಕೆಂಡ್ ರೌಂಡ್ ಮುಂಚೆ, ಯಾವ ವಿದ್ಯಾರ್ಥಿ ಆಯಾ ಕಾಲೇಜಿಗೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಲ್ಲ ಅವರ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸಬ್ಮಿಷನ್ ಆಫ್ ಡಾಕ್ಯುಮೆಂಟ್ಸ್ ಟು ದೇ ರೆಸ್ಪೆಕ್ಟಿವ್ ಕಾಲೇಜಸ್ ಈಸ್ ಮಸ್ಟ್. ಹೂವೇರ್ ಡಸಂಟ್ ಸಬ್ಮಿಟ್ ಇಟ್ ಸ್ಟ್ಯಾಂಡ್ಸ್ ಕ್ಯಾನ್ಸಲ್ಡ್. ಈ ರೆಸ್ಪಾನ್ಸಿಬಿಲಿಟಿ ಒನ್ಸ್ ದ ಸ್ಟೇಟಸ್ ಹ್ಯಾಸ್ ಟು ಬಿ ರಿಪೋರ್ಟೆಡ್ ಬೈ ಈಚ್ ಆ್ಯಂಡ್ ಎವ್ರಿ ಕಾಲೇಜ್. ಈಚ್ ಆ್ಯಂಡ್ ಎವ್ರಿ ಕಾಲೇಜ್ ನೀಡ್ಸ್ ಟು ಅಪ್ಡೇಟ್ ದ ಇನ್ಫಾರ್ಮೇಷನ್ ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇಟ್ ಈಸ್ ಮ್ಯಾಂಡೇಟ್ರಿ, ದೇ ನೀಡ್ ಟು ಇಂಟಿಮೇಟ್ ದ ಎಕ್ಸಾಮಿನೇಷನ್ ಅಥಾರಿಟಿ ಬೇಸ್ಡ್ ಆನ್ ದಟ್ ದ ಫೈನಲ್ ಎಕ್ಸ್ಟೆಂಡೆಡ್ ರೌಂಡ್. ದ ಎಕ್ಸ್ಟೆಂಡೆಡ್ ರೌಂಡ್ ವಿಲ್ ಬಿ ಎನ್ಶೂರಿಂಗ್ ಆಲ್ ದ ವೇಕೆಂಟ್ ಸೀಟ್ಸ್ ವಿಲ್ ಬಿ ಫಿಲ್ಡ್ ಇನ್ ದ ಎಕ್ಸ್ಟೆಂಡೆಡ್ ರೌಂಡ್. ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಎಲ್ಲ ಸೀಟ್ಗಳು, ಸೆಕೆಂಡ್ ರೌಂಡ್ನಲ್ಲಿ ಯಾರ್ಯಾರು ಒರಿಜಿನಲ್ ಸಬ್ಮಿಟ್ ಮಾಡಿ ಅಡ್ಮಿಷನ್ ತೊಗೊಂಡಿರಲ್ಲ, ಕೇವಲ ಬರೀ ಫೀಸ್ ಕಟ್ಟರೆ ಸಾಲಲ್ಲ, ಒರಿಜಿನಲ್ ಡಾಕ್ಯುಮೆಂಟು ಸಬ್ಮಿಟ್ ಮಾಡಬೇಕು. ಆಗ ಮಾತ್ರ ಆ ಅಡ್ಮಿಷನ್ ವ್ಯಾಲಿಡ್ ಆಗಿರ್ತದೆ, ಇಲ್ಲದೇ ಇನ್ವ್ಯಾಲಿಡ್ ಆಗಿರ್ತದೆ. ಆಧಾರಿತವಾಗಿ ತಕ್ಷಣ ಅವ್ರು ತಿಳಿಸಿದ್ರೆ ಅದನ್ನು ಕ್ರಮವನ್ನು ಇನ್ನೊಂದಿಷ್ಟು ಹೆಚ್ಚು ಎಚ್ಚರಿಕೆಯನ್ನು ವಹಿಸಿ ಒಳ್ಳೊಳ್ಳೆ ಪ್ರತಿಷ್ಠಿತವಾದಂಥ ಕಾಲೇಜ್ಗಳಲ್ಲಿ ನಮ್ಮ ಗೌರ್ಮೆಂಟ್ CET ಮೂಲಕ ಆಯ್ಕೆಯಾಗುವಂಥ ವಿದ್ಯಾರ್ಥಿಗಳಿಗೆ ಈ ಸೀಟ್ ದೊರಕಬೇಕು ಅಂತ ಈ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ.
ಅದೇ ಈಗ ನಾನು ಕೌನ್ಸಿಲಿಂಗ್ ಡೇಟನ್ನು ಈಗ ನೀಟ್ ಮತ್ತು ಆರ್ಕಿಟೆಕ್ಚರ್ ಎಕ್ಸಾಮ್ ಮತ್ತು ಜೆ ಡಬ್ಲ್ ಇ ಈ ಮೂರು ಎಕ್ಸಾಮ್ ಆಗಿ ಅದರ ಕೌನ್ಸಿಲಿಂಗ್ ಡೇಟು ಅನೌನ್ಸ್ ಆಗಿ ನಮ್ಮ ಕೌನ್ಸಿಲಿಂಗ್ ಡೇಟನ್ನು ಅನೌನ್ಸ್ ಮಾಡೋಂಥದ್ದಾಗುತ್ತೆ. ಹಾಗಾಗಿ ಎಲ್ಲೂ ಎಸ್ ಕುಮಾರನ್ Now, Manipal Institute of Technology has conducted Manipal entrance exam. It announced the result day before yesterday. Monday, Bandito, our first registration fee close Madhagare, counseling interact Madhagare. So, our registration fee pay Madhagare, Monday, 26th Bandito, our first list announced Madhagare. List announced Madhagare, 4 days of time Madhagare to pay the first installment, that is 1,65,000. So, those are the students who have written this exam also, CET also, and Manipal Institute of Technology also. So, that means now whatever you announce the results of CET, for 1.5 months, students have to just wait for it. There is no use of having the CET results announced so soon at all. The private institutions are conducting their own private entrance exams, and they are closing off their counseling process by paying so much of fees on that day. ಆಯ್ತು, ರಿಪೀಟ್ ಮಾಡಿಬಿಡಿ ಕುಮಾರ್ ಕುಮಾರ್ ಅನ್ನ, ಅರ್ಥ ಆಯಿತು, ರಿಪೀಟ್ ಬೇಡ. ಏನು ಇವತ್ತು ನೀವು ರೈಸ್ ಮಾಡಿರೋಂಥ ಕ್ವಶ್ಚನ್ನು, ಈ ಪರೀಕ್ಷೆ ಕಂಡಕ್ಟ್ ಮಾಡಿದ್ರಿಂದ ಲಾಭ ಏನು ಅಂತ ಕೇಳ್ತಾ ಇದ್ದೀರಾ. ಇವತ್ತು ವಿದ್ಯಾರ್ಥಿಗಳಿಗೆ ಇಂತಿಂಥ ರ್ಯಾಂಕ್ ಬಂದರೆ ಇಂತಿಂಥ ಕಾಲೇಜ್ ಸಿಗುತ್ತೆ ಅನ್ನೋಂಥದ್ದು ಪಾಸ್ಟ್ ಫ್ಯೂ ಇಯರ್ಸ್ ಎಕ್ಸ್ಪೀರಿಯನ್ಸ್ನಲ್ಲಿ ಎವ್ರಿಬಡಿ ವಿಲ್ ನೋ ವಾಟ್ ವಿಲ್ ಬಿ ದ ಕಟ್ ಆಫ್. ಹಾಗಾಗಿ ಐಡಿಯಾ ಈ ಐಡಿಯಾ ಬರಬೇಕು. ಬೇರೆ ಬೇರೆ ವಿದ್ಯಾರ್ಥಿಗಳು ದೇಶದ ಉದ್ದ ಅಗಲದಲ್ಲಿ ಬೇರೆ ಬೇರೆ ಪ್ರತಿಷ್ಠಿತವಾದಂಥ ಸಂಸ್ಥೆಗಳನ್ನು ಏನು ಆಪ್ಷನ್ ಇದೆ, ಇಲ್ಲಿ ಸಿಗುತ್ತೋ ಬೇರೆ ಕಡೆ ಸಿಗುತ್ತೋ ಅನ್ನೋಂಥ ಕ್ಲಾರಿಟಿ ಸಿಗಬೇಕು ಅನ್ನೋಂಥ ದೃಷ್ಟಿಯಲ್ಲೇ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ರ್ಯಾಂಕನ್ನು ಅನೌನ್ಸ್ ಮಾಡಿದ್ದೀವಿ. ಮೋಸ್ಟ್ ಆಫ್ ದೆಮ್, 99% ಆಫ್ ದ ಪೀಪಲ್ ವಿಲ್ ಬಿ ಅವೇರ್ ವೇರ್ ದೇ ವಿಲ್ ಗೆಟ್ ದ ಸೀಟ್ ಬೇಸ್ಡ್ ಆನ್ ದೇರ್ ನೌ ಪ್ರೆಸೆಂಟ್ ರ್ಯಾಂಕಿಂಗ್ ಅನೌನ್ಸ್ ಫ್ರಮ್ ದ ಸಿಇಟಿ ಇಂದ ಅನೌನ್ಸ್ ಮಾಡಿರೋಂಥ. ಓಕೆ, ಥ್ಯಾಂಕ್ ಯು. ಓಕೆ, ಏನಿ ನೆಕ್ಸ್ಟ್ ಕ್ವಶನ್? ಬೇರೆ ಇನ್ಯಾರು ಕ್ವಶನ್ ಇದೆಯಾ? ಹೇಳಿದ್ನಲ್ಲ, ಅನೌನ್ಸ್ ಮಾಡಿದೆ. ಬಿ ವಿ ಸಿನಲ್ಲೇ ಬಂದ್ಬಿಡುತ್ತೆ ಅದನ್ನು. ಶೇರ್ ಮಾಡ್ತಾರೆ ಅದನ್ನು, ಎಲ್ಲ ಅನೌನ್ಸ್ ಆಗಿದೆ. ಹಾಕ್ತೀವಿ, ಇಂಗ್ಲಿಷ್ ಪ್ರೆಸ್ ನೋಟು ಹಾಕ್ತೀವಿ, ರೆಡಿ ಇದೆ. ವಿಲ್ ಶೇರ್ ದ ಸ್ಟಾಟಿಸ್ಟಿಕ್ಸ್ ಲೇಟರ್. ಮುಖ್ಯವಾಗಿ ಇನ್ನೂ ಒಂದಿಷ್ಟು ಇನ್ಫಾರ್ಮೇಷನ್, ಈ ಕನ್ನಡ ಮೀಡಿಯಂನಲ್ಲಿ ಹುಡುಗರು ಎಷ್ಟು ಜನ ಅಪಿಯರ್ ಆದರು ಅಂತ ಇದೆಯಲ್ಲ, ಎಲ್ಲ ಇದೆಯಲ್ಲ, ರೂರಲ್ಲು, ಅರ್ಬನ್, ಹೈದರಾಬಾದ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದವರು, ಮತ್ತು ಡಿಸ್ಲೆಕ್ಸಿಯಾ, ಇಯರಿಂಗ್ ಇಂಪೇರ್ಡ್, ಲೋಕೋಮೋಟರ್ ಡಿಸೆಬಿಲಿಟಿ, ವಿಜುವಲ್ ಇಂಪೇರ್ಡ್, ಲಾಸ್ಟ್ ಇಯರ್ ಕಂಪ್ಯಾರಿಸನ್ ಸ್ಟೇಟ್ಮೆಂಟು ರಿಸಲ್ಟ್ಸಲ್ಲಿ ಅದು ಕೂಡ ಶೇರ್ ಮಾಡೋಣ. ಏನಂದರೆ ಎಲಿಜಿಬಲ್ ಬಂದಿದ್ದು ಎಷ್ಟು, ನಂಬರ್ ಆಫ್ ಎಲಿಜಿಬಲ್ ಅಲ್ಲ ಆಲ್ ಎಲಿಜಿಬಲ್ ಯು ಲುಕ್ ಅಂಡ್ ಎಲಿಜಿಬಿಲಿಟಿ ಇಂಜಿನಿಯರಿಂಗ್ನಲ್ಲಿ ಬಂದಿದ್ದು ಪರ್ಫಾರ್ಮೆನ್ಸ್ ವೆರಿ ಡಿಫಿಕಲ್ಟ್ ಟು ಶೇರ್ ದ ಸೌಂಡ್ ಸರ್. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಡ್ಜ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ವಿಲ್ ಶೇರ್ ದ ಡಿಸಿಯರ್.
ಇನ್ವೆಸ್ಟಿಗೇಟಿವ್ ಹೇಳಪ್ಪ ಹೇಳಿ ಕುಮಾರ್ ಮ್ಯೂಟ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ ಏನ್ ಮಾಡೋಣ See, basically, because of the Get Set Go, we were able to provide the training. Even though in the COVID, they were not denied, you know, the kind of training quality. The training was provided online. Online will provide madid karana. Our kalikiyalli, in their learning, they were able to do well and perform better. And there were a lot of challenges with regard to appearing for many other exams. Berbere University, Berbere Samstegulu, across India, there were many institutions conducting many exams, in particularly engineering. And regarding Agriculture University, Veterinary University, there were a lot of challenges. But since we were the people, we conducted well ahead of the time. We were the main opportunity for them to appear for the exam. And it was well conducted exam, and it ensured all their safety concerns were addressed, and everything was very systematic, and SOPs were in place. For these few reasons, we were able to do well on the online training, but well ahead of others, we were able to conduct the exam. And the way the exam was conducted has sent a very good message to the student, and they were feeling very safe. Good revision for national level exam also. And good revision. ಇಷ್ಟು ಕಾರಣದಲ್ಲಿ ಚೆನ್ನಾಗಾಗಿದೆ ಮತ್ತು ಬೇರೆ ಬೇರೆ ಪರೀಕ್ಷೆಗಳು ಈಗ ಬೇರೆ ಬೇರೆಯವರು ಪರೀಕ್ಷೆ ಮಾಡ್ತಾನೋ ಇವಾಗ ಕಾಮೆಡ್ ಕೆ ಕಂಡಕ್ಟ್ ಮಾಡ್ತಾನೋ ವಿ ಆರ್ ಏಬಲ್ ಟು ಏನು ಅಷ್ಟು ಹಾಗಲ್ಲ ಮಾಡ್ಲಿಕ್ಕೆ ಕಷ್ಟ ಅಂತಲ್ಲ ಆಫ್ಲೈನೇ ಬೆಟ್ರ್ ಆಪ್ಷನ್ ಅಂತ ಇನ್ಪುಟ್ ಇರೋವಂಥದ್ದು ಹಾಗಾಗಿ ನಾವು ಆಫ್ಲೈನಲ್ಲಿ ಹೋಗ್ತಾ ಇದ್ದೀವಿ ನಂಬರ್ಸ್ ಏನು ಸ್ಮಾಲ್ ಇರಲ್ಲ ಲಾಟ್ ಆಫ್ ಇಶ್ಯೂಸ್ ವರ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಹಾಗಾಗಿ ಆಫ್ಲೈನ್ಗೆ ಸ್ಟಿಕ್ ಆನ್ ಆಗ್ತಾ ಇದ್ದೀವಿ ನಾನು ಈ ಮುಂಚೆ 6 ತಿಂಗಳ ಮುಂಚೆನೂ ಹೇಳಿದ್ದೆ ವಿಚ್ ಐ ಹ್ಯಾಡ್ ಇನ್ಫಾರ್ಮ್ಡ್ 8 ಮಂತ್ ಬಿಫೋರ್ ಇಟ್ ಸೆಲ್ ವಿ ಆರ್ ಸ್ಟಿಕಿಂಗ್ ಆನ್ ಟು ಆಫ್ಲೈನ್ ಅಂತಲೇ ತಿಳಿಸಿದ್ವಿ ಥ್ಯಾಂಕ್ ಯು ನಮಸ್ಕಾರ 8 ಮಂತ್ ಬಿಫೋರೇ ಆಫ್ಲೈನಲ್ಲೇ ಇರ್ತೀವಿ ಅಂತ ಅಂದಮೇಲೆ ನೆಕ್ಸ್ಟ್ ಇಯರ್ ಕ್ವಶನ್ ಡಸಂಟ್ ಅರೈಸ್ ಸಿನ್ಸ್ ಆಫ್ಲೈನೇ ಸಕ್ಸಸ್ಫುಲ್ ಆಗಿ ನಡೀತಿದೆ ಸೊ ವಿ ವಾಂಟ್ ಟು ಕಂಟಿನ್ಯೂ ವಿತ್ ಆಫ್ಲೈನ್ ಅಂತ ಇದೆ ಎನಿ ಟೈಮ್ ಇಫ್ ಯು ಫೀಲ್ ಆನ್ಲೈನ್ ಈಸ್ ಮೋರ್ ಬೆಟರ್ ವಿ ಆರ್ ವಿಲ್ಲಿಂಗ್ ಟು ಸ್ವಿಚ್ ಓವರ್ ನಮಸ್ಕಾರ ಥ್ಯಾಂಕ್ ಯು ವೀಕ್ಷಕರೇ ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು